ಶಾಸಕ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಬೈ ಎಲೆಕ್ಷನ್ ನಲ್ಲಿ ಯಾರಿಗೂ ಪರಿಚಯವೇ ಇರಲಿಲ್ಲ ಆದರೂ ಸಹ 70,000 ಓಟು ಹೇಗೆ ಬಂತು ಎಂದು ಜೆಡಿಎಸ್ ನ ಮುಖಂಡ ಮಲ್ಲೇಶ್ ಬಾಬು ಅವರು ಪ್ರಶ್ನಿಸಿದ್ದಾರೆ 2018 ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ 49,000 ಮತಗಳನ್ನು ಪಡೆದಿರುವ ಬಗ್ಗೆ ಕಾಂಗ್ರೆಸ್ ಶಾಸಕ ಎಸ್ ಎನ್ ನಾರಾಯಣ ಸ್ವಾಮಿ ತೀವ್ರ ಆಕ್ಷೇಪ ಮಾಡಿದ್ದು 2010 ರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕ್ಷೇತ್ರಕ್ಕೆ ಪರಿಚಯ ಇಲ್ಲದ ಇವರಿಗೆ 70,000 ಮತಗಳು ಹೇಗೆ ಬಂದಿದೆ ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಂಡು ಮಾತನಾಡಲಿ ಎಂದು ಜೆಡಿಎಸ್ ಮುಖಂಡ ಎಂ ಮಲ್ಲೇಶ್ ಬಾಬು ಶಾಸಕರಿಗೆ ತಿರುಗೇಟು ನೀಡಿದ್ದಾರೆ 2018 ರಲ್ಲಿ ಫೆಬ್ರವರಿಯಲ್ಲಿ ನಮಗೆ ಕ್ಯಾಂಡಿಡೇಟ್ ಅಂತ ಮಾಡಿದ್ರು ಹೊಸ ಕ್ಯಾಂಡಿಡೇಟ್ ಅಂತ ನನ್ನನ್ನ ಇಲ್ಲಿ ಬಿಂಬಿಸ್ತಾ ಇದ್ದಾರೆ ಎಲ್ಲರೂ ಬಟ್ ನಮ್ಮ ತಾಯಿ ಮೂರು ಸತಿ ಗ್ರಾಮ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದಾರೆ ಎರಡು ಸತಿ ರೆಸಿಡೆಂಟ್ ಆಗಿದ್ದಾರೆ ಫಸ್ಟ್ ಟೈಮ್ 94 ಅಲ್ಲಿ ಆದಾಗ ಕೋಲಾರ ಚಿಕ್ಕಬಳ್ಳಾಪುರ ಒಂದೇ ಜಿಲ್ಲೆ ಇತ್ತು ಆ ಇದಕ್ಕೆ ಪ್ರೆಸಿಡೆಂಟ್ ಆಗಿದ್ರು ಸೆಕೆಂಡ್ ಟೈಮ್ ಆದಾಗ ಕೋಲಾರ ಜಿಲ್ಲೆ ಅಂತ ಸೆಪರೇಟ್ ಆಗಿ ಹಂಗ ಆಗಿದ್ದಾರೆ ಹಂಗಾದಾಗ ಅವರು ಕೆಲಸಗಳು ಬರೀ ಕೋಲಾರಲ್ಲಿ ಮಾತ್ರ ಉತ್ತರ ಹೋಗ್ಲಿಕ್ಕೆ ಮಾತ್ರ ಮಾಡಿಲ್ವೆ ಇಡೀ ಜಿಲ್ಲೆಗೆಲ್ಲ ಮಾಡಿದ್ದಾರೆ ಫಸ್ಟ್ ಟೈಮ್ ಇದ್ದಾಗ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆಲ್ಲ ಮಾಡಿದ್ದಾರೆ ಹಂಗೆ ನಮ್ಮ ತಾಯಿ ಪರಿಚಯ ಇರೋದಕ್ಕಿಂತ ನನ್ನನ್ನ ಒಂದು ಕ್ಯಾಂಡಿಡೇಟ್ ಆಗಿ ಕುಮಾರ್ ಸ್ವಾಮಿ ಅವರು ಮಾಡಿದ್ರು ಇವಾಗ 2000 ಬೈ ಎಲೆಕ್ಷನ್ 2008 ಬೈ ಎಲೆಕ್ಷನ್ 2008 ಅಲ್ಲ 2010 ಅಲ್ಲಿ ಬೈ ಎಲೆಕ್ಷನ್ ಆದಾಗ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಯಾರು ಗೊತ್ತಿದ್ರು ಉತ್ತರ ಅಭಿಯಲ್ಲಿ ಗೊತ್ತಿದ್ರ ಏನಾಗಿದ್ರು ಅವರು ಕೌನ್ಸಿಲರ್ ಆಗಿದ್ರು ಬೂದಿಕೋಟೆ ಕಾಮಸಮುದ್ರ ಏನಾದ್ರು ಗೊತ್ತಿದ್ದ ಬರೀ ಬಂಗಾರಪೇಟೆ ಟೋನ್ ಮಾತ್ರ ಗೊತ್ತಿತ್ತಲ್ಲ ಅವ್ರಿಗೆ ಎಷ್ಟು ಹಾಕಿದ್ರು 70,000 ಓಟ್ ಹಾಕಿದಾರೆ ಅವಾಗ ನಮ್ಮ 3,000 4,000 ಸೋತಿದ್ದ ಅವಾಗ ಬೈ ಎಲೆಕ್ಷನ್ ಅಲ್ಲಿ ಅವ್ರಿಗೆ ಹೆಂಗ್ ಆಗ್ತದ ಅವಾಗ 70,000 ಓಟ್ ಜನ ಉತ್ತರೋಬ್ಲಿಯಲ್ಲಿ ಏನಕ್ಕೆ ಹಾಕಿದ್ರು ಕಾಮಸಮುದ್ರದಲ್ಲಿ ಏನಾಕಿದ್ರು ಡಿ ಕೆ ಡಿಯಲ್ಲಿ ಏನಕ್ಕೆ ಹಾಕಿದ್ದಾರೆ ಅದು ನಾವು ಪ್ರಶ್ನೆ ಮಾಡ್ಬೋದಲ್ಲ ಒಬ್ಬ ಕ್ಯಾಂಡಿಡೇಟ್ ಆದವರು ಬರೀ ಅವರು ಓನ್ ವರ್ಚಸ್ ಇಂದ ಅಲ್ಲ ಪಾರ್ಟಿ ವರ್ಚಸ್ ಇರುತ್ತೆ ಮತ್ತೆ ಪಾರ್ಟಿ ಲೀಡರ್ಸ್ ವರ್ಚಸ್ ಇರುತ್ತೆ 2018 ಅಲ್ಲಿ ಕುಮಾರ್ ಸ್ವಾಮಿ ಅವರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಅವರು ಸಾಲ ಮನ್ನಾ ಮಾಡ್ತಾರೆ ಕೆಲಸಗಳು ಕೊಡ್ತಾರೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ಜನ ಓಟ್ ಹಾಕ್ತರು 2018 ಅಲ್ಲಿ 11 ತಿಂಗಳು ಅವರಿಗೆ ಅಧಿಕಾರ ಕೊಟ್ಟರು ಮುಖ್ಯಮಂತ್ರಿಯಾಗಿ 11 ತಿಂಗಳಲ್ಲಿ ಸಾಲ ಮನ್ನಾ ಮಾಡಿದ್ರು ಆದ್ರೆ ಅದೇ 5 ವರ್ಷ ಇದ್ರಲ್ಲ ಕಾಂಗ್ರೆಸ್ ಸರ್ಕಾರ ಏನಾದರೂ ಒಂದು ಸಾಲ ಮನ್ನಾ ಮಾಡಕ ಆಯ್ತಾ ಅವರಿಗೆ ಅದಾದ್ಮೇಲೆ ಇವಾಗ ಬಿಜೆಪಿ ಸರ್ಕಾರ ಬಂದಿದೆ 3 ವರ್ಷ ಇದ್ದಾರೆ ಈ ಅವರೇನಾದ್ರೂ ಮಾಡಕ್ಕಾಯ್ತಾ 11 ತಿಂಗಳಲ್ಲಿ ಕುಮಾರಸ್ವಾಮಿ ಅವರು ಅಷ್ಟು ಮಾಡಿದಾಗ ಯಾಕೆ ಒಂದ್ಸತಿ ಅವ್ರಿಗೆ 5 ವರ್ಷ ಅವಧಿಯಲ್ಲಿ ಒಂದು ಮುಖ್ಯಮಂತ್ರಿ ಅವಧಿ ಕೊಡಬಾರ್ದು ಅಂತ ನಾವು ಕೇಳಿ